ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರ್ಷದ ಮೊದಲನೆಯ ಹಬ್ಬ ಹೊಸ ವರ್ಷದ ಹಬ್ಬ ಅಂತಲೇ ನಾವು ಆಚರಿಸ್ತೀವಿ ಈ ಒಂದು ಹಬ್ಬದ ವಿಶೇಷತೆ ಏನಂತ ಅಂದರೆ ಮೈಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಎಣ್ಣೆ ಸ್ನಾನ ಮಾಡೋವಂಥದ್ದು ಅವಾಗಿನಿಂದನೂ ಒಂಥರ ಪದ್ಧತಿ ಥರನೇ ನಡ್ಕೊಂಡು ಬಂದಿದೆ ಯುಗಾದಿ ಹಬ್ಬದಲ್ಲಿ ಬಗೆ ಬಗೆಯಾದ ಅಡುಗೆಗಳನ್ನೆಲ್ಲ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡ್ತೀವಿ ದೇವರಿಗೆ ನೈವೇದ್ಯ ಆದಮೇಲೆ ನಾವು ಕೆಲವೊಂದು ಸತಿ ಸ್ವೀಟ್ನ ಫಸ್ಟ್ ತಿಂತೀವಿ ಆದರೆ ಈ ಒಂದು ಹಬ್ಬದಲ್ಲಿ ನಾವು ಮೊದಲು ತಿನ್ನುವಂಥದ್ದು ಬೇವು ಬೆಲ್ಲ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ ಅವ್ರ ಹತ್ರ ಬೇವು ಬೆಲ್ಲನ ಇಸ್ಕೊಂಡು ತಿಂದು ಅವ್ರ ಹತ್ರ ಆಶೀರ್ವಾದ ತಗೊಳ್ತೀವಿ ಬೇವು ಅಂತ ಅಂದರೆ ಕಹಿ ಬೆಲ್ಲ ಅಂತ ಅಂದರೆ ಸಿಹಿ ಬೇವು ಬೆಲ್ಲನ ತಿಂದು ನಾವು ಈ ಒಂದು ವರ್ಷದಲ್ಲಿ ಸುಖ ಮತ್ತು ದುಃಖ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸೋಕ್ಕೆ ರೆಡಿಯಾಗಬೇಕು ಸುಖ ಬಂದಾಗ ಹಿಗ್ಬಾರ್ದು ಕಷ್ಟ ಬಂದಾಗ ಕುಗ್ಬಾರ್ದು ಅಂತ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಜೀವನನ ಮಾಡಿದ್ರೆ ನಮ್ಮ ಒಂದು ಈ ವರ್ಷದ ಜೀವನ ತುಂಬಾನೇ ಸುಖವಾಗಿರುತ್ತೆ ಅಂತ ಹೇಳ್ತೀನಿ ಇವತ್ತಿಗೆ ನನ್ನ ಒಂದು ವ್ಲಾಗ್ ಮುಗ್ದಿದೆ ಥ್ಯಾಂಕ್ ಯು